ಬರೀ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ದಲಿತರನ್ನ ಅಂತ ಅನ್ನೋದನ್ನ ಎರಡೂ ಪಕ್ಷಗಳಿಗೂ ನಾವೊಂದು ಈಗ ಒಂದು ಸಂದೇಶ ಕಳಿಸ್ಬೇಕು. ಇವಾಗ ಖಂಡಿತವಾಗ್ಲಿ ಇವಾಗ ಏನಾದ್ರೂ ನಮ್ಗೆ ಏನಾದ್ರು ಈ ವಿಷಯದಲ್ಲಿ ತಾರತಮ್ಯ ಏನಾದ್ರು ಮಾಡ್ತಕ್ಕಂಥ ಪಕ್ಷದಲ್ಲಿ ದಲಿತರದೇ ಒಂದು ಪಕ್ಷ ಕಟ್ಟೋದಕ್ಕೆ ನಾವು ಯಾವುದೇ ಸಂಶಯ ಇಲ್ಲ. ಈಗ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಈಗ ಈ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂದ್ಕೊಂಡು ಈ ಮೂಲಕ ಈ ಒಂದು ಸಭೆಯನ್ನ ಇವತ್ತು ನಾವು ಏರ್ಪಡಿಸಿದ್ದೀವಿ. ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಹಾಗೂ ದಲಿತ ಸಂಘ ಸಮಿತಿ ಒಕ್ಕೂಟದ ಆಶ್ರಯದಡಿಯಲ್ಲಿ ಏನು ಕಳೆದ ಆಗಸ್ಟ್ 1ರಂದು ಮಾನ್ಯ ಸುಪ್ರೀಂ ಕೋರ್ಟು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಐತಿಹಾಸಿಕವಾದಂಥ ತೀರ್ಪನ್ನು ಜಾರಿಗೆ ತರಬೇಕು. ವಿಶೇಷವಾಗಿ ರಾಜ್ಯ ಸರ್ಕಾರದ ಮುಂದೆ ಮಾನ್ಯ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಇವತ್ತಿನ ಈ ಹೋರಾಟ ನಾಳೆ ನಡೆಯುವಂಥ ಕ್ಯಾಬಿನೆಟ್ ಸಭೆಯಲ್ಲಿ ಈ ತೀರ್ಪಿನ ಬಗ್ಗೆ ಗಂಭೀರವಾಗಿ ಚರ್ಚಿಸಿ ಕ್ಯಾಬಿನೆಟ್ಟಲ್ಲಿ ಒಂದು ಶಾಸನಬದ್ಧವಾಗಿ ಇದನ್ನು ಅನುಮೋದನೆ ಮಾಡಿ ಜಾರಿಗೆ ಬೇಕಾಗಿರುವಂಥ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ಮಾಡಿ ಕನಿಷ್ಠ 2 ತಿಂಗಳಲ್ಲಿ ಇದನ್ನು ಜಾರಿಗೆ ತಂದು ಈ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂದ್ಕೊಂಡು ಈ ಮೂಲಕ ಈ ಒಂದು ಸಭೆಯನ್ನು ಇವತ್ತು ನಾವು ಏರ್ಪಡಿಸಿದ್ದೀವಿ. ಈ ಸಭೆಗೆ ಹಲವಾರು ಕರ್ನಾಟಕದ ಎಲ್ಲ ದಲಿತ ಪರ ಸಂಘಟನೆಗಳು, ಒಳ ಮೀಸಲಾತಿ ಹೋರಾಟಗಾರರು, ಬರಹಗಾರರು, ಚಿಂತಕರು, ಸಾಹಿತಿಗಳು ಮತ್ತು ವಿದ್ಯಾರ್ಥಿ ಯುವ ಸಮುದಾಯಗಳು ಈ ಹೋರಾಟವನ್ನು ಏನು ಮುಖ್ಯವಾಗಿ ಭಾಗವಹಿಸಿದ್ದಾರೆ. ಭಾಗವಹಿಸಿ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ನಾವು ಈಗಾಗಲೇ ನಮ್ಮ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಈಗ ನಾಳೆ ಕ್ಯಾಬಿನೆಟ್ ಚರ್ಚೆಯನ್ನು ನೋಡಿಕೊಂಡು ನಮ್ಮ ಮುಂದಿನ ಹೋರಾಟದ ತೀರ್ಮಾನವನ್ನು ನಾವು ಕ್ಯಾಬಿನೆಟ್ನ ಕೆಲವು ನಿರ್ಣಯಗಳ ಮೇಲೆ ಮುಂದಿನ ಹೋರಾಟವನ್ನು ರೂಪಿಸೋದಕ್ಕೆ ನಾವು ಮುಂದಿನ ತೀರ್ಮಾನವನ್ನು ತೆಕ್ಕೊಳ್ತೀವಿ. ಹಾಗಾಗಿ ಖಂಡಿತವಾಗ್ಲೂ ಇದು ಕ್ಯಾಬಿನೆಟ್ಟಲ್ಲಿ ಏನಾದರೂ ಚರ್ಚೆ ಆಗಿಲ್ಲ ಅಂತೇಳಿದ್ರೆ ನಾವು ಈ ಹೋರಾಟವನ್ನು ವಿಸ್ತರಿಸಿ ರಾಜ್ಯವ್ಯಾಪ್ತಿ ನಮ್ಮ ಹೋರಾಟಗಳನ್ನು ಏನು ಇದನ್ನು ವಿಸ್ತರಿಸಬೇಕಾಗುತ್ತೆ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಬೇರೆ ರೀತಿಯ ನಮ್ಮ ಅಂತಂತವಾದಂಥ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ವಿಶೇಷವಾಗಿ ಈ ನಾಡಿನ ಸಾಕ್ಷಿ ಪ್ರಜ್ಞೆ ಆಗಿರ್ತಕ್ಕಂಥ ದೇವನೂರು ಮಾದೇವ್ ಅವರು, ಗೋಪಾಲ್ಗೌಡರವರು ಮತ್ತು ಬರಗೂರು ರಾಮಚಂದ್ರಪ್ಪ ಅವರು, ಬಂಗೇರ್ ಜಯಪ್ರಕಾಶ್ ಅವರು ಮತ್ತು ಹಲವಾರು ದಲಿತ ಸಂಘ ಸಮಿತಿಯ ಹೋರಾಟಗಾರರು ನಮ್ಮ ಜೊತೆಗೆ ಇದ್ದಾರೆ. ಅವರೆಲ್ಲರ ಸಹಯೋಗದ ಜೊತೆ ಅವರೆಲ್ಲರ ಏನು ಅಭಿಪ್ರಾಯದಂತೆ ಮುಂದಿನ ಅಂತಂತವಾದ ಹೋರಾಟಗಳನ್ನು ಮುಂದುವರಿಸ್ತಾನೆ ಬಂದಿದ್ದಾರೆ. ದಯವಿಟ್ಟು ನಾವು ತಮ್ಮಲ್ಲಿ ಬೇಡ್ಕೊಡೋದೇನೆಂದ್ರೆ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಒಳ ಮೀಸಲಾತಿ ಹೋರಾಟ ಏನಿದೆ ಅದನ್ನು ಕರೆಕ್ಟ್ ಆಗಿ ಕೊಟ್ಟರೆ ಆ ಜನಸಂಖ್ಯೆ ಅನುಸಾರವಾಗಿ ಅದನ್ನ ಯಾರಿಗೆ ತಲುಪಬೇಕು ಅದು ತಲುಪಿಸುವಂತ ಕೆಲಸ ಮಾಡಿ ಮತ್ತೆ ಇತಿಹಾಸದ ಪುಟಗಳಲ್ಲಿ ಒಂದು ದಾಖಲೆಯಾಗಿ ಉಳಿತಕ್ಕಂತ ಕೆಲಸವನ್ನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈಗ ಒಂದು ಪಕ್ಷ ಇವರೇನನ್ನು ಮಾಡಿದ್ದಲ್ಲಿ ದಲಿತರೆಲ್ಲ ಎದ್ದು ನಿಂತು ಮತ್ತೆ ಧಿಕ್ಕಾರ ಕೂಗುವಂಥ ಪರಿಸ್ಥಿತಿಗೆ ತಂದ್ಕೋಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಈಗೇನು ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಮೇಲೆ ನಮಗೆ ಭಾಳ ನಂಬಿಕೆ ಇದೆ, ಖಂಡಿತವಾಗ್ಲೂ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ಭರವಸೆ ಇಲ್ಲ. ಈಗ ಒಂದು ಸಾಂಕೇತಿಕವಾಗಿ ಒಂದು ಹಕ್ಕುತ್ತಾಯ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಈಗ ಒಂದು ಸಣ್ಣ ಮಟ್ಟದಲ್ಲಿ ಈಗ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡಲಿಕ್ಕೆ ಹೋಗ್ತಾ ಇದ್ದೀವಲ್ಲ, ದಯವಿಟ್ಟು ಅದನ್ನು ಸ್ವೀಕಾರ ಮಾಡಿ ಮತ್ತೆ ಇದರ ಮುಂದಿನ ದಿನಗಳಲ್ಲಿ ಒಂದು ನಿಗದಿತ ಒಂದು ಸಮಯದಲ್ಲಿ ಇದನ್ನು ಯಾವ್ಯಾವ ಜನಸಂಖ್ಯೆ ಅನುಸಾರವಾಗಿ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಈ ಜನರಿಗೂ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗುತ್ತೆ ಅಂತನ್ನೋದು ನಮ್ಮ ಖಂಡಿತವಾಗ್ಲೂ. ಈಗ ಈ ರೀತಿ ಇವಾಗ ನೆಕ್ಸ್ಟ್ ಇವಾಗ ನೋಡಿ, ಮುಂಚೆ ಏನಿತ್ತು, ಡಬಲ್ ಇಂಜಿನ್ ಸರ್ಕಾರ ಇತ್ತು ಕರ್ನಾಟಕದಲ್ಲೂ, ಕಾಂಗ್ರೆಸ್ ಸರ್ಕಾರ ಇತ್ತು, ಮತ್ತೆ ಇವಾಗ ಮುಂದೆ ದೆಹಲಿನಲ್ಲಿ ಬಿಜೆಪಿ ಸರ್ಕಾರ ಇದೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲೂ ಬಿಜೆಪಿ ಸರ್ಕಾರ ಇತ್ತು ಮತ್ತು ಅಲ್ಲೂ ಬಿಜೆಪಿ ಸರ್ಕಾರ ಇತ್ತು. ಅವಾಗ ಖಂಡಿತವಾಗ್ಲೂ ಒಮ್ಮತವಾಗಿ ಮಾಡ್ಬೋದಾಗಿತ್ತು, ಅವ್ರಿಗೂ ಮಾಡ್ಬೇಕು ಅಂತ ಮನಸ್ಸಿಲ್ಲ. ಬರೀ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ದಲಿತರನ್ನ ಅಂತ ಅನ್ನೋದನ್ನ ಎರಡೂ ಪಕ್ಷಗಳಿಗೂ ನಾವೊಂದು ಈಗ ಒಂದು ಸಂದೇಶ ಕಳಿಸ್ಬೇಕು. ಇವಾಗ ಖಂಡಿತವಾಗ್ಲಿ ಇವಾಗ ಏನಾದ್ರೂ ನಮ್ಗೆ ಏನಾದ್ರು ವಿಷಯದಲ್ಲಿ ತಾರತಮ್ಯ ಏನಾದ್ರು ಮಾಡ್ತಕ್ಕಂಥ ಪಕ್ಷದಲ್ಲಿ ದಲಿತರದೇ ಒಂದು ಪಕ್ಷ ಕಟ್ಟೋದಕ್ಕೆ ನಾವು ಯಾವುದೇ ಸಂಶಯ ಇಲ್ಲ. ಈಗ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಈಗ ಮುಂಚಿನ ತರ ಇವಾಗ ಹಾಗೆ ಹೀಗೆ ಅಂತ ಏನೂ ಇಲ್ಲ. ಈಗ ನಮಗೂ ಸ್ವಲ್ಪ ನಾವು ಹೋರಾಟ ಮಾಡಿ ಮಾಡಿ ನಮ್ಮ ಹಕ್ಕನ್ನ ನಾವು ತಿನ್ನೋ ಅನ್ನನ ನಾವು ಕೇಳ್ತಿದೀವಿ ಅಷ್ಟೇನೆ. ನಾವು ಬೇರೆಯವ್ರ ಊಟ ಬೇಡ ಸ್ವಾಮಿ, ನಮ್ಗೆ ನಮ್ದು ಏನಿದೆ ನಮಗ್ ಮಾತ್ರ ಕೊಡಿ ನೀವು.
ಈಗ ಎಷ್ಟೊಂದು ದಳ ಸಮುದಾಯಗಳು ಹಂದಿ ಗುಡಿಗಿಂತ ಕಡೆಯಾಗಿ ಉತ್ತರ ಕರ್ನಾಟಕದಲ್ಲಿ ಬದುಕ್ತಾ ಇದ್ದಾರೆ. ಈಗ ಅದೆಲ್ಲ ನೋಡೋದು ತುಂಬಾ ನೋವಾಗುತ್ತೆ. ಅದರಲ್ಲೂ ಮಹಿಳೆಯರಂತೂ ಆಚರಣೆ ಬರಲ್ಲ, ಅಂತ ಹೀನಾಯ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ. ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸಗಳಿಲ್ಲ, ಸರಿಯಾಗಿ ಪ್ರಾತಿನಿಧ್ಯಗಳಿಲ್ಲ. ಅದರಲ್ಲಿ ಸ್ಪೃಶ್ಯ ಮತ್ತೆ ಅಸ್ಪೃಶ್ಯತೆ ಅಂತ ಸಮುದಾಯಗಳು ಬಂದಾಗ ಆ ಸ್ಪೃಶ್ಯ ಜನಾಂಗದವರೇ ಅಸ್ಪೃಶ್ಯತೆಯನ್ನ ಎತ್ತುಕೊಂಡು ಹೋಗ್ತಾ ಇದ್ದಾರೆ ಎಲ್ಲಾನು. ಈಗ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಪ್ರಾತಿನಿಧ್ಯಗಳು ಸಿಗ್ಬೇಕಲ್ವಾ? ಸೊ ಇದನ್ನ ಯಾರದು ನಮ್ಗೆ ಬೇಕಾಗಿಲ್ಲ, ನಮ್ಮ ಹಕ್ಕು ಮತ್ತೆ ನಮ್ಮ ಊಟ ಇದು, ನಮಗೆ ನಮ್ಮದು ಕೊಡಿ, ನಾವು ನಮ್ಗೆ ಬೇರೆಯವ್ರದ್ದು ಬೇಡ ಅಂತ ನಾವು ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ತಪ್ಪಿಸ್ತಾ ಇದ್ದೀವಿ. ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಆಂಧ್ರಪ್ರದೇಶ ಆಗಿರ್ಬೋದು, ಹಿಂದೆ ಸಂತೋಷ ಗಿಡ ಅವರು ಫೈವ್ ಬೆಂಚ್ ತಪ್ಪಿದ್ದವರು ಹಿಂದೆ ಸುಪ್ರೀಂ ಕೋರ್ಟಲ್ಲಿ, ಅದು ಜಾರಿಗೆ ಮಾಡೋದಕ್ಕೆ ಆಗೋದಿಲ್ಲ, ಅದು ಸಂವಿಧಾನಕ್ಕೆ ವಿರೋಧವಾಗಿರೋದು ಅಂತ ಒಂದು ಒಟ್ಟಿಗೆ ತಪ್ಪು. ಸಂತೋಷ ಗಿಡ ಅವರು ಆಂಧ್ರಪ್ರದೇಶದಲ್ಲಿ ಅರಿವಿಷವನ್ನು ಇಲ್ಲದ ಸಾಧ್ಯತೆ ಇದೆ, ಅದು ಫುಲ್ ಬೆಂಚ್ ಹೋಗಬೇಕು ಅಂತ ಇದು ಫುಲ್ ಬೆಂಚ್ ಒಂದು ಆದೇಶವನ್ನು ಕೊಟ್ಟಿದೆ. ಇಲ್ಲ ರಾಜ್ಯ ಸರ್ಕಾರವು ಅದನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ಮಾಡಬೇಕು. ಆದರೆ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಬಿ ಜೆ ಪಿ ಹಿಂದೆ ಬಸವರಾಜ ಬೊಮ್ಮಾಯಿ ಅವರಂತ ಸಂದರ್ಭ ಏನು ನ್ಯಾಯಮೂರ್ತಿ ಸದಾಶಿವ ಅವರು ಒಂದು ವರದಿಯನ್ನು ಕೊಟ್ಟಿದ್ರು, ಇವರು 15% ಕೊಟ್ಟಿದ್ರು, ಅದನ್ನು ಇವರು 17% ಮಾಡಿದ್ರು. ನಾಗಮೋಹನ್ ದಾಸ್ರವರ ವರದಿ ಆಧಾರದ ಮೇಲೆ 17% ಮಾಡಿದವನ್ನ ಅದರ ಆಧಾರದ ಮೇಲೆ ಒಂದು ಹಂಚಿಕೆ ಮಾಡಿದ್ರು. ಮಾಧುಸ್ವಾಮಿಯವರ ಒಂದು ಸಬ್ ಕಮಿಟಿ ಮಾಡಿದ್ರು, ಮಾಧುಸ್ವಾಮಿಯವರ ಸಬ್ ಕಮಿಟಿಯನ್ನು ರೆಕಮೆಂಡ್ ಮಾಡಿದ್ರು. ರೆಕಮೆಂಡ್ ಮಾಡಿದಾಗ ಕೇಂದ್ರ ಸರ್ಕಾರ ಅದನ್ನು ಒಪ್ಪಿಕೊಂಡು ರಿಜೆಕ್ಟ್ ಮಾಡ್ತದೆ, ವಾಪಸ್ ಕಳಿಸ್ತದೆ. ಆದರೆ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ, ಈ ಬಂದಿರತಕ್ಕಂಥ ಜಡ್ಜ್ಮೆಂಟನ್ನು ರಾಜ್ಯ ಸರ್ಕಾರದವರಿಗೂ ತಾತ್ವಿಕವಾಗಿ ಒಪ್ಕೊಂಡು ನಾಳೆ ಗುಲ್ಬರ್ಗದಲ್ಲಿ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ, ಸಚಿವ ಸಂಪುಟ ಸಭೆ ನಡೀತಾ ಇದೆ. ಆ ಸಂಪುಟ ಸಭೆಯಲ್ಲಿ ಇದು ತಾತ್ವಿಕವಾಗಿ ನಾವು ಒಪ್ಕೊಂಡಿದ್ದೀವಿ, ಸುಪ್ರೀಂ ಕೋರ್ಟನ್ನು ಏನು ತೀರ್ಪಿದೆ ಅದನ್ನು ನಾವು ಒಪ್ಕೊಂಡಿದ್ದೀವಿ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳೋಂಥ ಒಂದು ಪದ್ಧತಿಯನ್ನು ರಾಜ್ಯ ಸರ್ಕಾರ ತೋರಿಸ್ಬೋದು. ಯಾಕೆಂದರೆ ಇವರು ಚುನಾವಣೆಗಿಂತ ಮುಂಚಿತವಾಗಿ ಚಿತ್ರದುರ್ಗದಲ್ಲಿ ದಲಿತರ ಸಮಾವೇಶ ಅಂತ ಮಾಡಿದ್ರು ಚುನಾವಣೆಗೆ ಮುಂಚೆ. ಅದರಲ್ಲಿ ಅವ್ರ ಮತ್ತೆ ಅವರ ಪ್ರಣಾಳಿಕೆಯಲ್ಲಿ ನಾವು ಸದಾಶಿವ ಆಯೋಗದ ವರದಿ ಮತ್ತು ಒಳ ಮೀಸಲಾತಿ ಏನು ವರ್ಗೀಕರಣ ಇದೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತೇಳಿ ಸಿದ್ದರಾಮಯ್ಯವರು, ರಾಹುಲ್ ಗಾಂಧಿಯವರು, ಖರ್ಗೆಯವರು ಇವರೆಲ್ಲರೂ ಪ್ರತಿಪಾದನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿರಿ ಅಂತೇಳಿ ನಾವು ಕೇಳ್ತೇವೆ. ಎಲ್ಲ ಸಮುದಾಯಗಳು ಸೇರಿ ಇಲ್ಲ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಷ್ಟು ಪಾಲು ಕೊಡ್ರಿ, ಆ ವರ್ಗೀಕರಣ ಮಾಡಿರಿ, ಇದಕ್ಕೆ ಒಂದು ರಾಜ್ಯ ಮಟ್ಟದ ಅಭ್ಯುತಾಯ ಅಂತೇಳಿ ಕಾರ್ಯಕ್ರಮ ಅದು ಸ್ವಾಗತ ಮಾಡಬೇಕು. ಯಾಕಂದರೆ ಯಾವುದೇ ಅಭಿವೃದ್ಧಿ ಆಗಬೇಕಂದ್ರೆ ಅವ್ರ ಜಾತಿ, ಉದಾಹರಣೆಗೆ ಕ್ರೈಸ್ತರೆಷ್ಟಿದ್ದಾರೆ, ಬೌದ್ಧರೆಷ್ಟಿದ್ದಾರೆ, ಮುಸಲ್ಮಾನ್ ಎಷ್ಟಿದ್ದಾರೆ, ಎಸ್ ಸಿಗಳು ಎಷ್ಟಿದ್ದಾರೆ, ಎಸ್ ಟಿಗಳು ಎಷ್ಟಿದ್ದು ಗೊತ್ತಾಗ್ಬೇಕು. ಎಸ್ ಸಿಗಳದ ಸಮಸ್ಯೆ ಏನು ಅಂದರೆ 101 ಜಾತಿಗಳಿದೆ, ಯಾವುದೇ ಯಾವುದೋ ಕಾರಣಕ್ಕೆ ಎಲ್ಲಾದರೂ ತಂದು ಟಚಬಲ್ಲು ಅಂಟಚಬಲ್ಲು ಎಲ್ಲನೂ ಸೇರಿಸ್ಬಿಟ್ಟಿದೆ. ಈ ಜಾತಿಗಳು ಗೊತ್ತಾದವು, ಈ ಜಾತಿ ಇಷ್ಟಿದೆ, ಇವರು ಹಿಂದುಳಿದಿದ್ದಾರೆ, ಇವರು ಸಾಮಾಜಿಕವಾಗಿ. ಈ ಸಾಚಾರ್ ಕಮಿಟಿ ರಿಪೋರ್ಟ್ ಬಂತು, ಸಾಚಾರ್ ಕಮಿಟಿ ರಿಪೋರ್ಟಲ್ಲಿ ಮುಸಲ್ಮಾನರು ಹಿಂದುಳಿದಿದ್ದಾರೆ ಏನು ಕಾರಣಗಳು ಅಂತ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಒಂದು ಕಮಿಷನ್ ರಿಪೋರ್ಟ್ ಕೊಟ್ಟವಾಗ ಅದನ್ನು ಚರ್ಚೆ ಮಾಡಿ ಒಪ್ಪಂದು ಜಾರಿ ಮಾಡ್ತಕ್ಕಂಥದ್ದು, ಆ ಜಾರಿ ಮಾಡೋದ್ರ ಮುಖಾಂತರ ಒಂದು ಸಮಾಜವನ್ನು ಮೇನ್ ಸ್ಟ್ರೀಮ್ ತರ್ತಕ್ಕಂಥದ್ದು. ಹಾಗಾಗಿ ಅದು ಸ್ವಾಗತ ಮಾಡಬೇಕು. ಅದು ಎಷ್ಟು ಮಾಡಿ ಮಾಡ್ತಾರೋ ಇಲ್ಲ, ಯಾಕಂದರೆ ಹೇಳಿ ಕೇಳಿ ಬಿ ಜೆ ಪಿ ಸಂಘ ಪರಿವಾರ ಮೀಸಲಾತಿಗೆ ವಿರೋಧಿ ಇರೋದು, ಇದರಿಂದ ಏನು ಕಿತ್ತು ರೀತಿ ಏನು ಗೊತ್ತಿಲ್ಲ. ಒಟ್ಟಾರೆ ಒಂದು ಜಾತಿ ಆಧಾರಿತವಾದಂಥ ಜನಗಣತಿ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.